ಬೆಳಗಾವಿಯಲ್ಲಿ ಮುಂದುವರಿದ ರಾಜಹಂಸಗಡ ಕೋಟೆ ಕದನ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗಿದ್ದಾರೆ ಲೋಕಾರ್ಪಣೆಗೆ ಶಾಸಕಿ ರಾಜ್ಯ ಸರ್ಕಾರದ ನಡುವೆ ಜುದ್ದಾಜುದ್ದಿ ಇದೆ ರಾಜಹಂಸಗಡ ಕೋಟೆ ಪ್ರವೇಶ ದ್ವಾರದಲ್ಲಿ ರಾರಾಜಿಸ್ತಾ ಇರುವಂತ ಫ್ಲೆಕ್ಸ್ ಶಿವಾಜಿ ಪ್ರತಿಮೆ ಲೋಕಾರ್ಪಣೆಯ ಕನ್ನಡ ಮರಾಠಿಯಲ್ಲಿ ಫ್ಲೆಕ್ಸ್ ಗಳನ್ನು ಹಾಕಲಾಗಿದೆ ಇಂದು ಪ್ರತಿಮೆ ಲೋಕಾರ್ಪಣೆ ಸಂಬಂಧ ಬಿಜೆಪಿ ಪೂರ್ವಭಾವಿ ಸಭೆ ಕೂಡ ಹಮ್ಮಿಕೊಂಡಿದೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಡಿಟೇಲ್ಸ್ ನೀಡುತ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ರಾಜ ಹಂಸಗಡ ಕೋಟೆ ಕದನ ಮತ್ತಷ್ಟು ತಾರಕಕ್ಕೇರೋ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ ಒಂದ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಬಿಜೆಪಿ ಅನ್ನೋ ರೀತಿ ಜಿದ್ದಾಜಿದ್ದಿ ಆಗಿಬಿಟ್ಟಿದೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಡಿಟೇಲ್ಸ್ ನೀಡೋದಾದ್ರೆ ಹೌದು ಸಭಾ ಯಾಕಂತಂದ್ರೆ ರಾಜ ಹಂಸಗಡ ಕೋಟೆಯ ಕೋಟೆ ವಿವಾದ ಏನಿದೆ ಅದು ಈ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ तारक केरता है लक्ष्मी हब्बाळकर निगदी तारीख नू शिवाजी प्रतिमे कोटे अभिवृद्धि कामगारी ऐन अदान उद्घाटने अंत पटे मत ऐन रमेश जारकिहोळी बेंगलूरिगे तेरळी सीएम जो चर्चे एरने तारीख के 10 गंटे बेळगिन जाव 10 गंटे कार्यक्रम निगदी सहजवा ऐन नाना नीना अचार ऐन शिवाजी मूर्ति प्रति लोकार्पण विचार अब मुंदुवरेदिरुवंतद्दु अदर मुंदुवरेद भागवागि इवत्तु रमेश जारकिहोळी बेळगावियल्लि बीजेपी कार्यकर्तर सभे नडेसुत्तिद्दारे इदक्के कारण ऐनु अंतंद्रे ईगागले एनु कार्यक्रम निगदी आगिदे 2ने तारीखनंदु अदर सिद्धतेगागि ईगागले एनंतंद्रे सभेयन्न माड्ता इद्दारे सभे माडि एनंतंद्रे सुमारु एष्टु जनरन्न करेसबेकु एनेल्ल ಅಂದ್ರೆ ಅದರಲ್ಲಿ ಸಿಎಂ ಅವರು ಭಾಗವಹಿಸುತ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಬಹಳಷ್ಟು ಜನರನ್ನ ಸೇರಿಸಿ ಏನಂತಂದ್ರೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಸಭೆಯನ್ನ ರಮೇಶ್ ಜಾರಕಿಹೊಳಿ ನಡೆಸುತ್ತಾ ಇರುವಂತದ್ದು ಹಾಗಾಗಿ ಈಗ ನಿಗದಿಯಂತೆ ಏನು 5ನೇ ತಾರೀಕಿಗೂ ತಮ್ಮ ಏನು ಕಾಂಗ್ರೆಸ್ ಮುಖಂಡರ ಒಂದು ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗಿದ್ರು ಅದನ್ನ ಈಗ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಕೊಂಡ್ರೆ ಇದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿ ಈಗ ಸರ್ಕಾರದಿಂದ 2ನೇ ತಾರೀಕಿಗೆ ಕಾರ್ಯಕ್ರಮ ನಿಗದಿ ಆಗಿರುವಂತದ್ದು ಹಾಗಾಗಿ ಈ ಏನು ರಾಜಹಂಸಗಡ ಕೋಟೆಯ ವಿವಾದ ವಿಚಾರ ಏನಿದೆ ಇದು ಈಗ ಮತ್ತಷ್ಟು ತಾರಕಿಯರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಸರ್ ಧನ್ಯವಾದ ಶ್ರೀಕಾಂತ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ರಾಜಹಂಸಗಡ ಕೋಟೆ ಸಂಬಂಧಪಟ್ಟಂತೆ ಶಿವಾಜಿ ಮೂರ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಿದ್ದಾಜಿದ್ದಿ ಇದೆ ಸೋ ಇದಕ್ಕೆ ಪೂರಕವಾಗಿ ಈಗ ರಮೇಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಅವರು ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದಾರೆ ಇಂದು ಪ್ರತಿಮೆ ಲೋಕಾರ್ಪಣೆ ಸಂಬಂಧ ಈ ಪೂರ್ವಭಾವಿ ಸಭೆ ಆಗಿದೆ ಮಾರ್ಚ್ 2 ಕ್ಕೆ ಕಾರ್ಯಕ್ರಮ ನಡೆಯತಾ ಇದ್ರು ಕೂಡ ಮಾರ್ಚ್ 5 ರ ಫ್ಲೆಕ್ಸ್ ಅನ್ನು ಅಲ್ಲಿ ಅಳವಡಿಕೆ ಮಾಡಲಾಗಿದೆ ಹಾಗಾದ್ರೆ ಏನು ಕಾರಣ ಎರಡು ಬಾರಿ ಲೋಕಾರ್ಪಣೆ ಆಗುತ್ತಾ ಹಾಗಾದ್ರೆ ಶಿವಾಜಿ ಪ್ರತಿಮೆ ಅಂತ ಆ ಭಾಗದ ಜನನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ಭಾಷೆಗೆ ಇಲ್ವಾ ಅನ್ನುವಂತ ಪ್ರಾಮುಖ್ಯತೆ ಯಾಕಂದ್ರೆ ಅಲ್ಲಿ ಫ್ಲೆಕ್ಸ್ ಏನು ಹಾಕಿದ್ದಾರೆ ಆ ಫ್ಲೆಕ್ಸ್ ಗಳಲ್ಲಿ ಅತಿ ಹೆಚ್ಚು ಮರಾಠಿ ಭಾಷೆಯಲ್ಲಿ ಹಾಕಿರುವಂತ ಫ್ಲೆಕ್ಸ್ ಗಳು ಅದಾಗಿದೆ ಒಂದೇ ಒಂದು ಫ್ಲೆಕ್ಸ್ ಕನ್ನಡ ಭಾಷೆಯ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ ಅದರಲ್ಲೂ ಕೂಡ ತಪ್ಪು ತಪ್ಪು ಕನ್ನಡವನ್ನ ಅಲ್ಲಿ ಬರೆಯಲಾಗಿದೆ ಆ ಒಂದು ಫ್ಲೆಕ್ಸ್ ಅಲ್ಲೂ ಕೂಡ ಎರಡು ಕನ್ನಡ ಪದಗಳು ತಪ್ಪಾಗಿ ಬರೆಯಲಾಗಿದೆ ಭಾರತೀಯ ಪದ ಅನ್ನೋದು ಭಾರತೀಯ ಅವರಿಗೆ ಬದಲು ರವರಿಗೆ ಅನ್ನುವಂತ ಬರಹ ಬರೆಯಲಾಗಿದೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ಕೂಡ ಯಾರು ಕರೆಕ್ಷನ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ ನ್ಯೂಸ್ ಫಸ್ಟ್